ಎಲ್ರಿಗೂ ನಮಸ್ಕಾರಗಳು ಹಾಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಾನು ಜಯಮ್ ಅನಿಲ್ ಕುಮಾರ್, ಅಧ್ಯಕ್ಷರು ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತು ಬೆಂಗಳೂರು. ಕರ್ನಾಟಕ ರಾಜ್ಯದ ಎಲ್ಲ ವಕೀಲರ ಮಿತ್ರರಿಗೆ ತಿಳಿಸುವುದೇನೆಂದರೆ, ಮಾನ್ಯ ಕರ್ನಾಟಕ ರಾಜ್ಯ ಸರ್ಕಾರವು ನಿನ್ನೆ ದಿನಾಂಕ 30/7/20 5 ಕೋಟಿ ರೂಪಾಯಿಗಳ ಧನ ಸಹಾಯವನ್ನು ವಕೀಲರಿಗೋಸ್ಕರ ನೀಡಿದೆ. ಈ ಒಂದು ಸಂದರ್ಭದಲ್ಲಿ ಈ ಹಣಕಾಸಿನ ನೆರವನ್ನು ನೀಡುವಲ್ಲಿ ಸಹಾಯ ಮಾಡಿರ್ತಕ್ಕಂಥ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪನವರಿಗೆ ನಾನು ಕರ್ನಾಟಕ ರಾಜ್ಯದ ವಕೀಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಚ್ಛೆಪಡ್ತಾರೆ. ಈ ಒಂದು ಹಣಕಾಸಿನ ನೆರವನ್ನು ನೀಡುವಲ್ಲಿ ಸಹಾಯ ಮಾಡಿರ್ತಕ್ಕಂಥ ಮಾನ್ಯ ಅಡ್ವೊಕೇಟ್ ಜನರಲ್ ಆಗಿರ್ತಕ್ಕಂಥ ಪ್ರಭುಲಿಂಗ್ ಶ್ರೀ ಕೆ ನಾವದಿಗೆಯವರಿಗೂ ಹಾಗೂ ರಾಜಣ್ಣರವರಿಗೂ ಹಾಗೂ ಇತರ ಎಲ್ಲ ಮಹನೀಯರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಈ 5 ಕೋಟಿ ರೂಪಾಯಿಗಳನ್ನು ನಾವು ಅವಶ್ಯಕತೆ ಇರತಕ್ಕಂಥ ಹಣಕಾಸಿನ ತೊಂದರೆಯಲ್ಲಿರ್ತಕ್ಕಂಥ ವಕೀಲರುಗಳಿಗೆ ಮುಂದಿನ ದಿನಗಳಲ್ಲಿ ವಿತರಿಸಲಿಕ್ಕೆ ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನೋಂಥ ಒಂದು ನಿರ್ಣಯವನ್ನು ಇಂದಿನ ತುರ್ತು ಸಭೆಯಲ್ಲಿ ನಾವು ನಿರ್ಧರಿಸಿದ್ದೇವೆ. ಅದೇ ರೀತಿಯಾಗಿ ಈ ಒಂದು ದೇಶದಲ್ಲಿ ಮಾದರಿಯಾಗುವಂಥ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತು ವಕೀಲರಿಗೋಸ್ಕರ ಈ ಕೋವಿಡ್ ಕವರೇಜ್ ಇನ್ಶೂರೆನ್ಸ್ ಸ್ಕೀಮನ್ನು ಘೋಷಣೆ ಮಾಡಿದೆ. ಈ ಇನ್ಶೂರೆನ್ಸ್ ಸ್ಕೀಮ್ 1 ಲಕ್ಷ ರೂಪಾಯಿ ಪಾಲಿಸಿಯನ್ನು ಒಳಪಟ್ಟಿರುತ್ತದೆ. ಇದಕ್ಕೆ ಬೇಕಾಗಿರ್ತಕ್ಕಂಥ ಪ್ರೀಮಿಯಂ ಅಮೌಂಟನ್ನು ಸಂಪೂರ್ಣವಾಗಿ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತು ಭರಿಸುತ್ತದೆ ಅನ್ನುವಂಥ ವಿಷಯವನ್ನು ತಮ್ಮಲ್ಲಿ ತಿಳಿಸಲಿಕ್ಕೆ ಇಚ್ಛಿಸ್ತೇನೆ. ಈಗಾಗಲೇ ಕಳೆದ 4 ತಿಂಗಳುಗಳಿಂದ ಕೋರ್ಟ್ ಕಲಾಪಗಳು ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇಲ್ಲ. ಹಾಗಾಗಿ ಅನೇಕ ಜನ ವಕೀಲರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಹಾಗೂ ಅನೇಕ ಜನ ಕಕ್ಷಿದಾರರು ಕೂಡ ಇದರಿಂದ ನೊಂದಿದ್ದಾರೆ. ಇಂತಹ ಒಂದು ಸಂದರ್ಭದಲ್ಲಿ ಈ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಲಾಕ್ಡೌನ್ 3.0 ಪಾಲಿಸಿಯನ್ನು ಆಗಲೇ ಘೋಷಣೆ ಮಾಡಿ ಈಗ ಇರ್ತಕ್ಕಂಥ ಎಲ್ಲ ಲಾಕ್ಡೌನ್ ಕಂಡೀಷನ್ಸನ್ನು ಓಪನ್ ಮಾಡಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕೋರ್ಟ್ ಕಲಾಪಗಳು ಸಾಮಾನ್ಯ ರೀತಿಯಲ್ಲಿ ನಡಿಬೇಕು ಮತ್ತು ವಕೀಲರುಗಳಿಗೆ ಫಿಸಿಕಲ್ ಅಪಿಯರೆನ್ಸನ್ನು ಫಿಸಿಕಲ್ ಹಿಯರಿಂಗನ್ನು ಕೊಡಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಮನವಿಯ ಮುಖೇನ ಮಾನ್ಯ ಕರ್ನಾಟಕ ರಾಜ್ಯದ ಮುಖ್ಯ ನ್ಯಾಯಮೂರ್ತಿಗಳಲ್ಲಿ ಮಾಡಬೇಕು ಅನ್ನೋಂಥ ಒಂದು ನಿರ್ಣಯವನ್ನು ಕೂಡ ನಾವು ಈಗಾಗಲೇ ಮಾಡಿದ್ದೇವೆ. ಆ ಒತ್ತಾಯವನ್ನು ಕೂಡ ಮುಂದಿನ ದಿನಗಳಲ್ಲಿ ಇವತ್ತು ಸೋಮವಾರ ಅಥವಾ ಇಂದು ಸಂಜೆ ನಾವು ಮಾನ್ಯ ಮುಖ್ಯ ನ್ಯಾಯಮೂರ್ತಿಗಳಲ್ಲಿ ಮನವಿಯನ್ನು ಮಾಡ್ತೇವೆ ಅನ್ನುವಂಥ ಮಾತನ್ನು ಈ ಮೂಲಕ ತಮ್ಮಲ್ಲಿ ತಿಳಿಸ್ತಾ, ತಮ್ಮ ವಕೀಲರ ಸಂಕಷ್ಟಕ್ಕಾಗಿ ಯಾವತ್ತೂ ವಕೀಲರ ಪರಿಷತ್ತು ನಿಮ್ಮೊಂದಿಗೆ ಇದೆ ಅನ್ನುವಂಥ ಮಾತನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್.